ಲಾಕ್ಡೌನ್ ನಾಲ್ಕನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ಯಾವ್ಯಾವ ಚಟುವಟಿಕೆಗಳಿಗೆ ಅನುಮತಿ ನೀಡಬೇಕು ನೀಡಬಾರದು ಅನ್ನೋದರ ಬಗ್ಗೆ ಸುದೀರ್ಘವಾಗಿ ನಮ್ಮ ಸಚಿವರುಗಳ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ ನಮಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ 31 ಮೇ ವರೆಗೆ ಮುಂದುವರಿಯುತ್ತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬಿಗಿ ಭದ್ರತೆ ಮಾಡುತ್ತೇವೆ ಅಲ್ಲಿ ಯಾರಾದರೂ ಕಾನೂನು ಬಾಹಿರ ವರ್ತನೆ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತೇವೆ ಬಹಳ ಮುಖ್ಯವಾಗಿ ಜನರ ಓಡಾಟಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಎನ್ಇ ಕೆಎಸ್ಆರ್ಟಿಸಿ ನಾಲ್ಕು ನಿಯಮಗಳು ರೆಡ್ ಝೋನ್ ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದೆಲ್ಲ ಕಡೆ ಬಸ್ಸಿನ ಓಡಾಟ ನಾಳೆ ಬೆಳಗ್ಗೆಯಿಂದನೇ ಪ್ರಾರಂಭ ಆಗುತ್ತೆ ಪ್ರೈವೇಟ್ ಬಸ್ಸಸ್ಸು ಸಹ ಓಡಾಟ ಮಾಡಬಹುದು ಆದರೆ ಒಂದೇ ಒಂದು ಕಂಡೀಷನ್ ಅಂದರೆ ಒಂದು ಬಸ್ನಲ್ಲಿ 30 ಜನ ಮಾತ್ರ ಪ್ರಯಾಣ ಮಾಡಬೇಕು ಲಾಸ್ ಆದರೂ ಪರವಾಗಿಲ್ಲ ಒಂದು ಅಂತರವನ್ನು ಕಾಯ್ದುಕೊಳ್ಬೇಕಾಗಿರೋದ್ರಿಂದ 30 ಜನ ಮಾತ್ರ ಪ್ರಯಾಣ ಮಾಡಬೇಕು ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಮಾಸ್ಕ್ ಹಾಕೊಳ್ಳುವಂಥದ್ದು ಕಡ್ಡಾಯ ಇಲ್ಲದೇ ಇದ್ರೆ ಅವರ ಮೇಲೆ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ದಂಡವನ್ನು ಹಾಕ್ತಾರೆ ಅದಕ್ಕೆ ಅವಕಾಶ ಕೊಡದೇನೆ ಎಲ್ಲ ಕಡೆ ಮಾಸ್ಕ್ ಹಾಕೊಂಡೇ ಓಡಾಡಬೇಕು ಬಸ್ಗಳಲ್ಲೂ ಮಾಸ್ಕ್ ಕಂಪಲ್ಸರಿ ಹೊರ ರಾಜ್ಯದಿಂದ ಬರೋರಿಗೆ ಹಂತ ಹಂತವಾಗಿ ಮತ್ತು ಸಾಂಸ್ಥಿಕ ಕ್ವಾರಂಟೈನ್ ಕ್ರಮ ಮುಂದುವರಿಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅನಿವಾರ್ಯ ಬಿಟ್ಟು ಬೇರೆ ಕಾರಣಕ್ಕಾಗಿ ಬೇರೆ ರಾಜ್ಯಗಳಿಂದ ಜನ ಬರೋದಕ್ಕೆ ಅವಕಾಶವನ್ನು ಅನಿವಾರ್ಯ ಬಿಟ್ಟು ಬೇರೆ ಕಾರಣಕ್ಕೆ ನೀಡಲ್ಲ ಆಟೋರಿಕ್ಷಾ ಟ್ಯಾಕ್ಸಿ ಡ್ರೈವರ್ ಬಿಟ್ಟು ಇಬ್ಬರು ಪ್ರಯಾಣ ಮಾಡಬಹುದು ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ ಡ್ರೈವರ್ ಬಿಟ್ಟು 3 ಜನ ಪ್ರಯಾಣ ಮಾಡಬಹುದು ಇವರಿಗೂ ಸಹ ನಾಳೆಯಿಂದನೇ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅವರಿಗೂ ಸಹ ಮಾಸ್ಕ್ ಕಡ್ಡಾಯ ಬಿಗಿಯಾದ ಕ್ರಮವನ್ನು ತಗೊಳ್ಬೇಕು ನಾಳೆಯಿಂದ ಮಾಲ್ಗಳು ಸಿನಿಮಾಗಳು ಬಿಟ್ಟು ಹೋಟೆಲ್ಗಳು ಬಿಟ್ಟು ಎಲ್ಲ ಅಂಗಡಿಗಳನ್ನು ತೆರೆಯಬಹುದು ಚಿನ್ನ ಬೆಳ್ಳಿ ಅಂಗಡಿ ಸೇರಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಟ್ರೈನ್ಗಳು ನಮ್ಮ ರಾಜ್ಯದ ಒಳಗಡೆ ಓಡಾಟ ಮಾಡಬಹುದು ಸಾಧ್ಯವಾದಷ್ಟು ಹೊರಗಡೆಯಿಂದ ಬರೋ ಟ್ರೈನ್ಗಳಿಗೆ ಅವಕಾಶಗಳು 31ವರೆಗೆ ಕೊಡಲ್ಲ ಸೆಲೂನ್ ಶಾಪ್ ತೆಗಿಬಹುದು
ನನಗಾಗಲೆ ಹೇಳಿದಂತೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ ಭಾನುವಾರ ಯಾವುದೇ ಅಂಗಡಿಗಳು ತೆರಾಗಿಲ್ಲ ಜನ ಓಡಾಡಾಗಿಲ್ಲ ಕಂಪ್ಲೀಟ್ ರೆಸ್ಟ್ ಆ ದಿವಸ ಇದಿಷ್ಟು ಇವತ್ತು ತಗೊಂಡಿರುವಂತ ತೀರ್ಮಾನ ಪಾರ್ಕ್ಗಳಲ್ಲಿ ಬೆಳಗ್ಗೆ ಪಾರ್ಕ್ ಮತ್ತೆ ಪಾರ್ಕ್ಗಳಲ್ಲಿ ಬೆಳಗ್ಗೆ 7-9 ಸಾಯಂಕಾಲ 5-7 ಅದು ಕಬ್ಬನ್ ಪಾರ್ಕ್ ಇರಬಹುದು ಲಾಲ್ಬಾಗ್ ಇರಬಹುದು ಇಲ್ಲಿ ಎಲ್ಲ ಪಾರ್ಕ್ಗಳಲ್ಲಿ ಓಡಾಟ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಾಯಂಕಾಲ 5-7 ಬೆಳಗ್ಗೆ 7-9 ಅಲ್ಲ ರೆಡ್ ಝೋನ್ ಅನ್ನ ಆರೋಗ್ಯ ಇಲಾಖೆಯವರು ನೋಡಿ ಮಾಡ್ತಾರೆ ನಾವು ವೆರಿ ಪರ್ಟಿಕ್ಯುಲರ್ ಅಬೌಟ್ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ರೆ ಉದಾಹರಣೆಗೆ ಕಾರವಾರ ಜಿಲ್ಲೆ ಭಟ್ಗಳ ಸಂಪೂರ್ಣ ಕಂಟೈನ್ಮೆಂಟ್ ಝೋನ್ ಆಗುತ್ತೆ ಉಳಿದ ಯಾವುದೇ ತಾಲೂಕು ಅಪ್ಲೈ ಆಗೋದಿಲ್ಲ ಹಾಗೆಯೇ ಕೆಲವು ಏರಿಯಾಗಳಲ್ಲಿ ಹೆಚ್ಚು ಕೋವಿಡ್ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ ಅದು ಮಾತ್ರ ಕಂಟೈನ್ಮೆಂಟ್ ಝೋನ್ ಬೆಂಗಳೂರು ಸೇರಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಕಡೆ ಓಡಾಡ್ಬೋದು ಈ ಕಂಡೀಷನ್ ಒಳಗಡೆ ಮಾಸ್ಕ್ ಹಾಕ್ಕೊಂಡು ಆ ಇತಿಮಿತಿಗಳಲ್ಲಿ ಫ್ರೀಯಾಗಿ ಓಡಾಡ್ಬೋದು ಅದು 31st ನೋಡ್ತೇವೆ ಜನ ಯಾವ ರೀತಿ ಕೋಆಪರೇಟ್ ಮಾಡ್ತಾರೆ ಯಾವ ರೀತಿ ಬಿಗಿ ನಾವು ಕ್ರಮವನ್ನು ತಗೊಳಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನೋಡ್ತೇವೆ ಅಪ್ ಟು 31st ಅದಾದಮೇಲೆ ರಾಜ್ಯಗಳಿಗೇನೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ನಾವು ಮುಂದೇನಾದರೂ ಬದಲಾವಣೆ ಇದರಲ್ಲೂ ಮಾಡಬೇಕು ಅಂತಿದ್ರೆ ಇದರಲ್ಲಿ ಬಿಗಿ ಕ್ರಮ ತಗೊಳ್ಬೇಕು ಅಂತಿದ್ರೆ ವಿಲ್ ವಿತ್ ಔಟ್ ಏನಿ ಒಬ್ಬೊಬ್ರು ಜಾಸ್ತಿ ಮಾಡಲ್ಲ ಆ ಲಾಸನ್ನು ನಾವೇ ತುಂಬಿಕೊಡ್ತೀವಿ ಬಸ್ ಚಾರ್ಜನ್ನ ಸದ್ಯಕ್ಕೆ ಬಸ್ ಚಾರ್ಜನ್ನ ಜಾಸ್ತಿ ಮಾಡೋದಿಲ್ಲ ಲಾಸ್ ಆಗುತ್ತೆ ನನಗೆ ಗೊತ್ತಿದೆ ಅದನ್ನು ಸರ್ಕಾರ ಅದನ್ನು KSRTC ನಮ್ಮ ಇದಕ್ಕೆ ತುಂಬಿಕೊಡುತ್ತೆ ಇಲ್ಲ ಡೇಟ್ ಟೈಮ್ ಓನ್ಲಿ ಅಲ್ಲಣ್ಣ ಬೆಳಿಗ್ಗೆ 7 ಸಾಯಂಕಾಲ 7 ಬೆಳಿಗ್ಗೆ 7 ಕಂಪ್ಲೀಟ್ ಕರ್ಫ್ಯೂ ಇರುತ್ತೆ ಅಂದಮೇಲೆ ಪ್ರಶ್ನೆನೇ ಉದ್ಭವ ಆಗಲ್ಲ ಭಾನುವಾರ ಏನೂ ಇರಲ್ಲ ಚಟುವಟಿಕೆ ಇನ್ಕ್ಲೂಡಿಂಗ್ ಆಲ್ ಬಸ್ಸಸ್ ಟ್ಯಾಕ್ಸಿ ಆಟೋ ರಿಕ್ಷಾ ಸಬ್ ಭಾನುವಾರ ಆಟೋ ರಿಕ್ಷಾ ಬಸ್ಸು ಅಂಗಡಿಗಳು ತೆರೆಯುವಂಥದ್ದು ಯಾವುದೂ ಇರಲ್ಲ ಕಂಪ್ಲೀಟ್ ಲಾಕ್ಡೌನ್ ಹೋಟೆಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾರ್ಸೆಲ್ ಅನ್ನು ಕೊಡುವಂಥದ್ದು ಪ್ರಾರಂಭ ಆಗಬೇಕು ಯಾವುದಾದ್ರೂ ಹೋಟ್ಲುಗಳು ಪಾರ್ಸೆಲ್ ಕೊಡೋದನ್ನು ನಿಲ್ಲಿಸಿದ್ರೆ ಅವರಿಗೆ ನಾವು ವಾರ್ನ್ ಮಾಡ್ತೀವಿ ಏಕೆಂದರೆ ಜನರಿಗೆ ಒಳ್ಳೆಯ ಆಹಾರಗಳನ್ನು ಸಿಗಬೇಕು ಹೊರಗಡೆಯಿಂದ ಬಂದವ್ರಿಗೆ ಹೋಟೆಲ್ ನಾವು ತೆಗಿತಾ ಇಲ್ಲ ಹಾಗಾಗಿ ಹೋಟೆಲ್ಗಳಲ್ಲಿ ಪಾರ್ಸೆಲ್ ವ್ಯವಸ್ಥೆಗೆ ಸಂಪೂರ್ಣ ಸ್ವಾತಂತ್ರ್ಯ ಅವರು ಒಳ್ಳೆಯ ರೀತಿ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ವಿನಂತಿಯನ್ನು ಹೋಟೆಲ್ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ತೆಗಿಬೇಕು ತೆಗಿತಾರೆ ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಬಾಗಿಲುಗಳನ್ನು ತೆರೆಯಬಹುದು ಮಾಡಬಹುದು ಅಲ್ಲಿ ಯಾರು ಜನ ಇರಲ್ಲ ಅವರ ಆಟ ಆಡ್ಕೊಳ್ಳೋಕೆ ಪರ್ಮಿಷನ್ ಇದೆ ಜಿಮ್ ಇದಕ್ಕವರೆಗೂ ಪರ್ಮಿಷನ್ ಇಲ್ಲ 31st ಆದಮೇಲೆ ಯೋಚನೆ ಮಾಡು ಈಗ ನಾನು ಹೇಳದ್ನಲ್ಲಣ್ಣ ಅದು ಬಿಟ್ಟು ಇನ್ಯಾವುದೂ ಇಲ್ಲ